ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಸೇನೆಯಿಂದ ಈಗಾಗಲೇ ತಾವು ನೋಡಿರಬಹುದು 24 ಜಿಲ್ಲೆನಲ್ಲೂ ಈ ಕಾವೇರಿ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಎಲ್ಲಾ ಜಿಲ್ಲಾಧ್ಯಕ್ಷರುಗಳು. ಹಾಗೆ ಮುಂದುವರೆದು ಇವತ್ತು ನಾವು ರೈಲ್ವೆ ಸ್ಟೇಷನ್ ಮುತ್ತಿಗೆ ಹಾಕ್ಲಿಕ್ಕೆ ಕಾರಣ ಮನಮೋಹನ್ ನಮ್ಮ ಪ್ರಧಾನಮಂತ್ರಿಗಳು ಏನಿದ್ದಾರೆ ಅವ್ರಿಗೆ ಅರ್ಥ ಆಗ್ಬೇಕು, ನಮ್ಮ ಮುಖ್ಯಮಂತ್ರಿಗಳು ಏನಿದ್ದಾರೆ ಅವ್ರಿಗೆ ಅರ್ಥ ಆಗ್ಬೇಕು, ನಮ್ಮ ಜಲಸಂಪನ್ಮೂಲ ಸಚಿವರು ಏನಿದ್ದಾರೆ ಅವ್ರಿಗೆ ಅರ್ಥ ಆಗ್ಬೇಕು. ಯಾಕೆ ನಾವು ಬಂಗಾರಪ್ಪ ಅವ್ರನ್ನ ನೆನೆಸ್ಕೊತಾ ಇದ್ದೀವಿ, ಯಾಕೆ ಬಂಗಾರಪ್ಪ ಅವ್ರನ್ನ ನೆನೆಸ್ಕೊತಾ ಇದ್ದೇವೆ? ಅವ್ರು ನೀರು ಬಿಡ್ಲಿಲ್ಲ, ಅವರು ಸುಗ್ರೀವಾಜ್ಞೆಯನ್ನ ತಂದ್ರು, ನಮ್ಮ ಕರ್ನಾಟಕನ ಉಳಿಸ್ಲಿಕ್ಕೆ ಮಾಡಿದ್ರು. ನೀವು 135 ಸೀಟ್ ಬಂದಿದೆ ಅಂತೇಳಿ ಮಾನ್ಯ ಜಲಸಂಪನ್ಮೂಲ ಸಚಿವರೇ, ಮಾನ್ಯ ಮುಖ್ಯಮಂತ್ರಿಗಳೇ, ನೀವೇನಾದರೂ ಉಡಾಪೆ ಮಾಡ್ತಾ ಇದ್ದೀರಿ ಹೋರಾಟಗಾರರ ಮೇಲೆ. ಈ ಉಡಾಪೆಯನ್ನ ಬಿಟ್ಟು 94 TMC ನೀರಿದೆ, 90 ನೀರಿದೆ, ಇದು ಮಾರ್ಚಿನಲ್ಲಿ ಇರಬೇಕು. ಈಗ್ಲೇ 90 ನೀರಿದೆ ಅಂದ್ರೆ ಬೆಳೆ ನಮ್ಗೆ ಏನಾದ್ರೂ ಮಳೆ ಆಗದೆ ಹೋದ್ರೆ ಬೆಂಗಳೂರಿನಲ್ಲಿ ಯಾರು ಬೆಂಗಳೂರಿಗರು ಮಾತ್ರ ವಾಸ ಮಾಡ್ತಾ ಇದಾರ, ಇಡೀ ರಾಜ್ಯದ ಜನ ಎಲ್ಲ ಹೊಟ್ಟೆಪಾಡಿಗೆ ಬಂದವರು ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದಾರೆ. ಹಾಗೆ ತಮಿಳಗ್ರು ಸಿಡಿದು ಹೇಳಬೇಕು, ತಮಿಳಗ್ರು ಇಲ್ವಾ ಇಲ್ಲಿ? ತಮಿಳಗ್ರು ಆಡ್ಸ ವಾಸ ಮಾಡ್ತಾ ಇದಾರೆ ತಾನೆ, ಯಾಕೆ ಅವರು ದನಿ ಎತ್ತಾ ಇಲ್ಲ? ಯಾವ ಉದ್ದೇಶಕ್ಕೆ ತಮಿಳ್ನಾಡು ಮುಖ್ಯಮಂತ್ರಿಯನ್ನ ನೀವು ಏನೋ ಒಂದು ಒಕ್ಕೂಟವನ್ನ ಮಾಡ್ಕೊಂಡಿದ್ದೀರಿ, MP ಎಲೆಕ್ಷನ್ ಗಿಮಿಕ್ಗೋಸ್ಕರ ಏನಾದ್ರೂ ನೀರು ಬಿಡ್ತಾ ಇದ್ದೀರಾ? ನಿಮ್ಮ ಉದ್ದೇಶವಾದ್ರೇನು? ನಮ್ಮ ಬೆಳೆ ಬೆಳಿಕ್ಕೆ ರೈತರಿಗೆ ನೀರಿಲ್ಲ, ಪಕ್ಕದವರಿಗೆ ಬೆಳೆ ಬೆಳಿಲಿಕ್ಕೆ ನೀವು ನೀರು ಕೊಡ್ತೀರಿ ಅಂದ್ರೆ ನೀವೆಂತ ಅನಾಲಾಯಕ್ ಸರ್ಕಾರ, ನೀವು ಈ ರಾಜ್ಯವನ್ನ ಆಳ್ಲಿಕ್ಕೆ ಅನಾಲಾಯಕಿದ್ದೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನು ಇವತ್ತು ಬೃಹತ್ ರೈಲ್ವೆ ಮುತ್ತಿಗೆ ಹಾಕ್ಲಿಕ್ಕೆ ಕಾರಣ? ನಾವು ಎಲ್ಲಾ ಹೋರಾಟಗಳು ಮಾಡ್ತಾ ಇದೀವಿ, ಎಲ್ಲಾ ಹೋರಾಟಗಾರರು. ಇನ್ನು ಯಾವ ತರ ನಾವು ಈ ಸರ್ಕಾರಕ್ಕೆ, ಈ ಬಂಡ ಸರ್ಕಾರಕ್ಕೆ ಎಚ್ಚರಿಸ್ಬೇಕು ಹೇಳಿ. ಪ್ರತಿ ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.